ನಮಸ್ಕಾರ ನನ್ನ ಹೆಸರು ಸಾವಿತ್ರಿ ಭೀಮಾ ಪೊಲೀಸ್ ನಾನು ಮಾಡುವ ಭಾಷಣವೆಂದರೆ ಕೋವಿಡ್ ಬಿಕ್ಕಟ್ಟು ಮತ್ತು ಮಹಿಳೆಯರು ಇಂದಿನ ಜಗತ್ತಿನ ಪರಿಸ್ಥಿತಿಯನ್ನು ಕಂಡಾಗ ಅಲ್ಲಾ ಪ್ರಭುಗಳ ಒಂದು ವಚನ ಸರ್ವಕಾಲಿಕ ಸತ್ಯ ಅಂತ ಅನಿಸುತ್ತದೆ ಕಂಡು ಕಂಡಗಳು ನಾನು ಕಂಡು ಅಕ್ಕಹಾಸಿದ ಮೇರೆ ವಚನಕ್ಕೆ ಕಾಣದ ಜೀವಿ ಬಂದು ತಲನೆಸುವುದು ಜಗು ನೋಡು ನಗುವೇಶ್ವರ ಎಂಬ ಹೇಳುತ್ತಾ ನನ್ನ ಭಾಷಣ ಪ್ರಾರಂಭಿಸುತ್ತೆ ಪ್ರಾರಂಭಿಸುತ್ತೇನೆ ಇಡೀ ವಿಶ್ವವನ್ನೇ ತಲನಗೊಳಿಸುತ್ತಿರುವ ಏಕೈಕ ಮಾರಕ ರೋಗವೆಂದರೆ ಕರೋನಾ ಅಂದರೆ ಕೋವಿಡ್ 19 ಇದು ಮೊದಲಿಗೆ ಚೀನಾದಲ್ಲಿ ಕಾಣಿಸಿಕೊಂಡಿತು ಈಗ ಇಡೀ ಜಗತ್ತನ್ನೇ ನುಂಗುವ ಹಂತದಲ್ಲಿದೆ ಇದು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಜಗದ ಎಲ್ಲ ವಿಜ್ಞಾನಿಗಳು ಇದರ ಲಸಿಕೆಯ ಶೋಧಕದಲ್ಲಿದ್ದಾರೆ ಯಾವುದೇ ಲಸಿಕೆ ಇಲ್ಲದ ಕಾರಣ ತೀವ್ರಗತಿಯಲ್ಲಿ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಸರ್ಕಾರ ಆಯ್ಕೆ ಮಾಡಿಕೊಂಡಿರುವ ಮಾರ್ಗ ಎಂದರೆ ಲಾಕ್ಡೌನ್ ಇದು ಕೋವಿಡ್ ಈ ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಹಿಳೆಯ ಪಾತ್ರ ವೃತ್ತಿನಿರತ ಮಹಿಳೆಯರು ಸವಾಲುಗಳು ಅವರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು ಮತ್ತು ಕರುಣಾರಸಾಗಿ ಮಾಡಿ ಕೆಲಸ ಇವುಗಳಿಗೆ ಕುರಿತು ಈ ಕುರಿತು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಮನೆಯ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲ ಗುರು ಎಂಬಂತೆ ಮನೆಯಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿರುತ್ತದೆ ಮಕ್ಕಳನ್ನು ಸ್ವಚ್ಛತೆಯಿಂದ ಇಡುವುದು ಸ್ಯಾನಿಟೈಸರ್ ಅನ್ನು ಬಳಸುವುದು ಮಾಸ್ಕ್ ಅನ್ನು ಬಳಸುವುದು ಮತ್ತು ಹೊರಗೆಯಿಂದ ಬಂದು ಕೈಕಾಲನ್ನು ತೊಳೆದುಕೊಂಡು ಊಟ ಮಾಡುವುದನ್ನು ಮಕ್ಕಳಿಗೆ ಹೇಳಿಕೊಡಬೇಕಾಗುತ್ತದೆ ಮನೆಯ ಸದಸ್ಯರ ಆರೋಗ್ಯ ಮಹಿಳೆಯರು ಮನೆಯಲ್ಲಿಯೇ ಅನುಸರಿಸುವ ಸ್ವಚ್ಛತೆಯ ಕ್ರಮಗಳು ಅವರ ಅಡುಗೆಯ ಮೇಲೆ ನಿರ್ಧಾರಿತವಾಗುತ್ತದೆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ವೃತ್ತಿನಿರತ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದರು ಸರ್ಕಾರ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂತ ಹೆಚ್ಚು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿತು ಆದರೆ ಮಹಿಳೆಯರಿಗೆ ಮನೆಯ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಹಿರಿಯರ ಜವಾಬ್ದಾರಿ ತಮ್ಮ ಕೆಲಸದ ಜವಾಬ್ದಾರಿ ಇದರಲ್ಲಿ ಯಾವುದನ್ನು ನಿಭಾಯಿಸಬೇಕು ಈ ಕೆಲಸಗಳಿಗೆ ಸಮಯದ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ವೃತ್ತಿಯನ್ನು ಮಾಡುವುದು ತುಂಬ ಕಠಿಣ ಸ್ಟೇ ಹೋಮ್ ಅಂಡ್ ಸ್ಟೇ ಹೆಲ್ಪ್ ಆದರೂ ಮನೆ ಮತ್ತು ಕೆಲಸದ ಒತ್ತಡದಲ್ಲಿ ಮಹಿಳೆಯರು ಮಾನಸಿಕ ವಿಕಿನ್ನತೆ ಮತ್ತು ದೈಹಿಕ ಆರೋಗ್ಯದಲ್ಲಿ ಏರುಪೇರುಗಳು ಅನುಭವಿಸುತ್ತಿದ್ದರು ಸರ್ಕಾರ ಲಾಕ್ಡೌನ್ ಸಡಿಲಗೊಳಿಸಿದ ನಂತರ ಸಣ್ಣ ಪುಟ್ಟ ಕಾರ್ಖಾನೆಗಳು ಆರಂಭವಾದವು ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ಆರಂಭಿಸಿದ ಸಣ್ಣ ಪುಟ್ಟ ಗೃಹ ಉದ್ಯಮಗಳು ನಷ್ಟವನ್ನು ಅನುಭವಿಸಿದವು ಈಗ ಎಲ್ಲರೂ ಮರಳಿ ತಮ್ಮ ಕೆಲಸಕ್ಕೆ ಹೋಗುತ್ತಾ ಇದ್ದಾರೆ ಅದರಲ್ಲಿ ಮಹಿಳೆಯರು ಇದ್ದಾರೆ ಕೆಲಸವೂ ಬೇಕು ಮನೆಯ ಎಲ್ಲರ ಆರೋಗ್ಯವೂ ಬೇಕು ಏಕೆಂದರೆ ಕರೋನಾ ಯಾವ ರೂಪದಲ್ಲಿ ನಮ್ಮನ್ನು ಆವರಿಸುತ್ತದೆ ಎನ್ನುವ ಭಯ ಇದ್ದೇ ಇರುತ್ತದೆ ಕೋವಿಡ್ ಬಿಕ್ಕಟ್ಟಿನ ಸಮಯದಲ್ಲಿ ಮಹಿಳೆಯರು ಸಾಕಷ್ಟು ತೊಂದರೆಗೆ ಒಳಪಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯ ಮಾನಸಿಕ ಹಿಂಸೆ ದೈಹಿಕ ಹಿಂಸೆಗೆ ಒಳಪಟ್ಟಿದ್ದಾರೆ ಇದನ್ನು ಅನುಭವಿಸಲು ಆತ್ಮಹತ್ಯೆಗೆ ಶರಣರಾಗಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಮಕ್ಕಳಿಗೆ ರಜೆ ಪುರುಷರಿಗೆ ರಜೆ ಮಹಿಳೆಯರಿಗೆ ಎಲ್ಲಿದೆ ರಜೆ ಸಂಬಳವಿಲ್ಲದೆ ಘಾನಕ್ಕೆ ಹಾಕಿದ ಎತ್ತಿನ ಹಾಗೆ ದುಡಿಯುವುದಂತೆ ಮಾನಸಿಕ ದೈಹಿಕ ಹಿಂಸೆ ಅನುಭವಿಸಬೇಕು ಕೋವಿಡ್ ಒಗ್ಗಟ್ಟಿನ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಹಿಂಸೆಯನ್ನು ಅನುಭವಿಸಿದರು ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿ ದೇಶದ ಪತಿ ತನ್ನ ಕರ್ತವ್ಯ ನಿಭಾಯಿಸಿದ್ದಾಳೆ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳು ಮುಚ್ಚಿದರು ಎಲ್ಲ ದೇವರುಗಳು ವೈದ್ಯರು ನರ್ಸ್ಗಳು ಪೊಲೀಸ್ ಇಲಾಖೆಯವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ರೂಪದಲ್ಲಿ ಜನರ ಜೀವನವನ್ನು ಉಳಿಸಿದ್ದಾಳೆ ಅದರಲ್ಲಿ ಮಹಿಳಾ ಸಿಬ್ಬಂದಿಯು ಮನೆಯಲ್ಲಿ ಇದ್ದುಕೊಂಡು ತನ್ನ ಕರ್ತವ್ಯವನ್ನು ಮಾಡಿದ್ದಾಳೆ ಆರೋಗ್ಯವನ್ನು ಕಾಪಾಡುತ್ತಾಳೆ ಸಾಕಷ್ಟು ಮಹಿಳಾ ಸಿಬ್ಬಂದಿಗಳು ತಮ್ಮ ಪುಟ್ಟ ಕಂದಮಾರ್ಗಗಳನ್ನು ಮನೆಯಲ್ಲಿ ಬಿಟ್ಟು ಗರ್ಭಿಣಿಯರಾದರೂ ಕೂಡ ತನ್ನ ಕೆಲಸವನ್ನು ನಿಭಾಯಿಸುತ್ತಿದ್ದಾಳೆ ಎಲ್ಲ ಕರೋನಾ ವಾರಿಯರ್ಸ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.